ಅಜಗಡಮನಲ್ಲಿ ನೀತಿಗತ ವಿಚಾರ ಸ್ವಾರ್ಥಕ್ಕೆ ಸೌದಾಬಾಜಿ ರಾಜನೈತಿಕ ಅಸ್ಥಿರತೆ ರ ವೈದೇಶಿಕ ಚಲಕಿಲ್ಲ ನಿಂತಿ ಆಗೋ ಸರ್ ಯು ಮುಲುಕು ಸ್ವಾಧೀನತಾರ ಸ್ವಾಭಿಮಾನಕ್ಕಾಗಿ ವಿಕಾಸ ಸಮೃದ್ಧಿಗಾಗಿ ರ ಪರಿವರ್ತನಕಾರಿ ಆಕಾಂಕ್ಷಾಗಾಗಿ ಜೆ ಬಾಧಕ ಶ ಬನ್ನಿ ಬಲಾಯಿ ಆಮಿಲೆ ಬುಝ್ನು ಜರುರಿ ಸ ತೇಸ ಅರ್ಥಮಾ ಮ ತಬಾರ ಮಾರ್ಫತ್ ಕೆ ಬನ್ನ ಸಾಂಚು ಬಂತಾ ಕರಿ ಅವ ಸಮೃದ್ಧಿಕ ಬಾಟಮ ಅಗಾಡಿ ಬಡ್ದೆ ಬನೆ ರಾಜನೈತಿಕ ದುರ್ವಿಕರಣ ಅಪರಿಹಾರ್ಯ ಸ ಅಮುಲುಕ್ಮಾ ಧೇರಿ ರಾಜನೈತಿಕ ದಲರ್ಕು ಅವಶ್ಯಕತಾ ಸೈತ ಮುಲುಕ್ಲಾಯಿ ಕುನ್ ಬಾಟಮ ಲೈಜಾನೆ ಬನ್ನೆ ಸಂದರ್ಭಮಾ ದುಇಟಾ ಪ್ರಶ್ನ ಆಮಿಸಂಗ ಸಂ ಯೋ ಮುಲುಕ್ಲಾಯಿ ಸಾಮಾಜಿಕ ನ್ಯಾಯ ಸೇತ್ ಲೋಕಕಲ್ಯಾಣಕಾರಿ ರಾಜ್ಯ ವ್ಯವಸ್ಥಾಕಾ ಮಾಧ್ಯಮಬಾಟ ಸಮಾಜವಾದ ತರ್ಫ ಲೈಜಾನೆ ಎಉಟಾ ಬಾಟೋ यो समाजलाई उदार पुँजीवादको बाटोबाट बुझ्नुकरण गर्ने बाटो तर्फ जाने भन्ने प्रश्नको छनौट अब नेपाली जनताले गर्नुपर्ने छ र नेपालका राजनीतिक दलहरू पनि यी दुई प्रवृत्ति मध्ये कुनै प्रवृत्तिको वरिपरि ध्रुवीकृत हुनु जरुरी छ त्यस अर्थमा अब धेरै राजनीतिक दलहरू होइन राजनीतिक ध्रुवीकरण तर्फ मुलुकलाई लैजान जरुरी छ आउने निर्वाचन त्यो दिशातर्फ अगाडि बढ्नेछ भन्ने कुराको विश्वास र अपेक्षा म तपाईँहरूको बिचमा राख्न चाहन्छु।